ಪುನೀತ್ ಅವರ ಸಮಾಧಿ ವೀಕ್ಷಣೆಗೆ ಅಭಿಮಾನಿಗಳು ಈಗಲೂ ಕೂಡ ಬರ್ತಾ ಇದ್ದಾರೆ. ಕಂಠೀರವ ಸ್ಟುಡಿಯೋಗೆ ಹರಿದು ಬರ್ತಿದ್ದಾರೆ ಅಭಿಮಾನಿಗಳು ಅಂತ ಹೇಳಲಾಗ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗ ಜಮಾವಣೆಗೊಂಡಿದ್ದಾರೆ. ಜನರನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಪುನೀತ್ ಅವರ ಸಮಾಧಿಯನ್ನ ವೀಕ್ಷಣೆ ಮಾಡೋದಕ್ಕೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಗೆ ಅಭಿಮಾನಿಗಳು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೂಡ ತಗೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಿವಕುಮಾರ್ ಅಲ್ಲಿಂದಲೇ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರಿಗ ಸದ್ಯಕ್ಕೆ ಸಾಗರೋಪಾದಿಯಲ್ಲಿ ಈಗಲೂ ಅಭಿಮಾನಿಗಳು ಬರ್ತಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾದ್ರೆ ನಾಗೇಂದ್ರ ಬಾಬು ನಟ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಆಗ್ಲಿ ಇವತ್ತಿಗೆ 7 ದಿನ ಆದರೂ ಕೂಡ ಅಭಿಮಾನಿಗಳು ನಟ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಸಾಗರೋಪಾದಿಯಲ್ಲಿ ಬರ್ತಿರುವಂತದ್ದು ಸದ್ಯ ನನಗೆ ಕಂಠೀರವ ಸ್ಟುಡಿಯೋದಲ್ಲಿ ವಿಷಯದಲ್ಲಿ ಕೂಡ ನೋಡಬಹುದು. ಅಭಿಮಾನಿಗಳಿಗೆ ಅಂದ್ರೆ ಕಂಠೀರವ ಸ್ಟುಡಿಯೋದ ಹೊರಭಾಗದಿಂದ ಕಂಠೀರವ ಸ್ಟುಡಿಯೋದ ಹೊರಗಡೆ ಬರಲಿಕ್ಕೆ ಮೈನ್ ಗೇಟ್ ನ ಮೂಲಕವಾಗಿ ಅವಕಾಶವನ್ನ ಪೊಲೀಸರು ಕೊಡ್ತಿದ್ದಾರೆ. ಜೊತೆಗೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರ ಹಿನ್ನೆಲೆಯಲ್ಲಿ ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಹಾಗೂ ರಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಕೂಡ ನಿಯೋಜನೆ ಮಾಡಿರುವಂತದ್ದು. ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ದರ್ಶನಕ್ಕೆ ಕೂಡ ಪೊಲೀಸರು ಅವಕಾಶವನ್ನ ಕೂಡ ಮಾಡ್ಕೊಡ್ತಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಪುನೀತ್ ಅವರ ಸಮಾಧಿಯ ದರ್ಶನಕ್ಕೆ ಅಭಿಮಾನಿಗಳಿಗೆ ಅವಕಾಶವನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಅಭಿಮಾನಿಗಳು ಬರ್ತಿರುವಂತದ್ದು. ರಾಜ್ಯದ ನಾನಾ ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ಊರುಗಳಿಂದಲೂ ಕೂಡ ಪುನೀತ್ ಅವರ ಸಮಾಧಿಯನ್ನ ದರ್ಶನಕ್ಕೆ ಬರ್ತಿರುವಂತದ್ದು. ಅವರು ಮೃತಪಟ್ಟಂತ ಸಂದರ್ಭದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶ ಸಿಗದೇ ಇದ್ದಂತ ಅಭಿಮಾನಿಗಳು ಏನಿದ್ದಾರೆ ಅವರು ಕಡೆ ಬಾರಿ ನಾವು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನಾದರೂ ದರ್ಶನ ಮಾಡಬೇಕು ಅಂತೇಳಿ ಬೇರೆ ಬೇರೆ ಭಾಗಗಳಿಂದ ಬರ್ತಿರುವಂತದ್ದು. ಪ್ರಮುಖವಾಗಿ ಸುಮಾರು 46 ಗಂಟೆಗಳ ಕಾಲ ಪುನೀತ್ ಅವರ ಅಂತಿಮ ದರ್ಶನಕ್ಕೆ ಏನು ಕಂಠೀರವ ಸ್ಟೇಡಿಯಂನಲ್ಲಿ ಅವಕಾಶವನ್ನು ಮಾಡಿಕೊಳ್ಳಲಾಗಿತ್ತು. ಈ ವೇಳೆ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಅಭಿಮಾನಿಗಳು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಪುನೀತ್ ರಾಜ್ಕುಮಾರ್ ಅವರ ಅಂತಿಮ ದರ್ಶನವನ್ನು ಪಡೆಕೊಂಡಿರೋ ಅನ್ನೋ ಮಾಹಿತಿ ಕೂಡ ಇದೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿ ಆಗಿರಬಹುದು ಸೆಲೆಬ್ರಿಟಿ ಆಗಿರಬಹುದು ರಾಜಕಾರಣಿ ಆಗಿರಬಹುದು ಈ ಮೃತಪಟ್ಟಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜನ ಬಂದು ಸೇರಿದ್ದು ಇದೆ ಮೊದಲು ಅನ್ನೋ ಮಾಹಿತಿ ಕೂಡ ಸದ್ಯ ಪೊಲೀಸ್ ಇಲಾಖೆಯಿಂದ ಸಿಕ್ತಿರುವಂತದ್ದು. ಅಂದ್ರೆ ಈ ಹಿಂದೆ ಅಣ್ಣ ಅವರು ಮೃತಪಟ್ಟಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುಮಾರು 10-12 ಲಕ್ಷದಷ್ಟು ಜನ ಸೇರಿದ್ರು. ಆದ್ರೆ ನಟ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಕೇವಲ 46ನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿದಂತ ಸಂದರ್ಭದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಈ ರೀತಿಯಾದಂತ ಜನ ಸೇರುವಂತದ್ದು ಇದೇ ಮೊದಲಿಗೆ ಅಂತೇಳಿ ಕರ್ನಾಟಕ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಸದ್ಯ ವಿಜಿಲ್ ಅಲ್ಲಿ ನೋಡಬಹುದು ನಟ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಅಭಿಮಾನಿಗಳು ಬರ್ತಿರುವಂತದ್ದು. ಕೆಲವೊಂದಷ್ಟು ಅಭಿಮಾನಿಗಳು ಕುಟುಂಬದ ಜೊತೆ ಬಂದ್ರೆ ಕೆಲವೊಂದಷ್ಟು ಜನ ಅಭಿಮಾನಿಗಳು ತಮ್ಮ ಮಕ್ಕಳ ಜೊತೆ ಬರ್ತಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್ ಎಲ್ಲಿಂದ ಬಂದಿರುವಂತದ್ದು ಸರ್ ತಾವು? ಸರ್ ನಾವು ನಂದಿನಿಲೇವಟ್ಟಿಯಿಂದ ಬಂದಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇಲ್ಲ ಅಂದ್ರೆ ನಂಬಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ನಿಜ ಸರ್, ನಿಜ ನಂಬಕ್ ಆಗ್ತಾ ಇಲ್ಲ ಸರ್. ಆಕ್ಚುಲಿ ನನಗೆ ನ್ಯೂಸ್ ಕೇಳಿದ ತಕ್ಷಣ ನನಗೂ ಕನ್ಸು ಅನ್ನಿಸ್ತು, ಆಮೇಲೆ ನಿಜ ಆಯ್ತು ಅದು. ಬಟ್ ಬೇಜಾರಾಯ್ತು ಸರ್. ಸರ್ ತಾವು ಎಲ್ಲಿಂದ ಬಂದಿರೋದು? ನಂದಿನಿಲೇವಟ್ಟಿ ಸೇಮ್. ನಾಗೇಂದ್ರ ಬಾಬು, ಇದು ಅಭಿಮಾನಿಗಳು ಹೇಳ್ತಿರುವಂತ ಮತ್ತು ನಟ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆಲಿ ಇಲ್ಲ ಅಂತ ಹೇಳಿದ್ರೆ ನಮಗೂ ಕೂಡ ನಂಬಲಿಕ್ಕೆ ಆಗ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಶಾಕ್ ನಲ್ಲಿ ಇರುವಂತದ್ದು ಅಭಿಮಾನಿಗಳು. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನಾಗ್ಲಿ 7 ದಿನ ಆದ್ರೂ ಕೂಡ ಅಭಿಮಾನಿಗಳು ಅದನ್ನ ಅರ್ಗಿಸ್ಕೊಳ್ಳಿಕ್ಕೆ ಕೂಡ ಸಾಧ್ಯವಾಗ್ತಿಲ್ಲ. ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಕೇವಲ 46 ವರ್ಷದಲ್ಲಿ ಇದ್ದಂತ ನಟ, ತುಂಬಾ ಫಿಟ್ನೆಸ್ ಆಗಿದ್ರು, ತುಂಬಾ ಆಕ್ಟಿವ್ ಆಗಿದ್ರು. ಪ್ರತಿನಿತ್ಯ ಸುಮಾರು 4 ತಾಸುಗಳ ಕಾಲ ವರ್ಕೌಟ್ ಅನ್ನ ಕೂಡ ಮಾಡ್ತಿದ್ರು. ಹಿಂದೆ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದವರಂತಲ್ಲ ಪುನೀತ್ ರಾಜ್ಕುಮಾರ್. ಇನ್ನೇನು ಅವರ ಚಿತ್ರೀಕರಣ ಕಂಪ್ಲೀಟ್ ಆದಂತ ಜೇಮ್ಸ್ ಸಿನಿಮಾ ಕೂಡ ಇನ್ನೇನು ಬರುವ ಮಾರ್ಚ್ ನಲ್ಲಿ ರಿಲೀಸ್ ಆಗಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿತ್ತು. ಮಹಿಳಾ ಅಭಿಮಾನಿ ಕೂಡ ಇದ್ದಾರೆ. ಅಮ್ಮ ಎಲ್ಲಿಂದ ಬಂದಿರೋ ತಾವು? ತುಮಕೂರಿಂದ ಸರ್. ಎಷ್ಟು ಇಷ್ಟ ಪುನೀತ್ ರಾಜ್ಕುಮಾರ್ ಅವರು? ನಮ್ಗೆ ತುಂಬ ಇಷ್ಟ ಸರ್. ಜೋರ ಮಾತಾಡಿ. ತುಂಬ ಇಷ್ಟ ಸರ್ ನಮಗೆ. ಅವ್ರ ಅವ್ರದ್ದು ಸಾಯ್ಬಾರ್ದಾಯಿತು, ಅವ್ರು ಇರ್ಬೇಕಾಗಿತ್ತು. 4 ಜನಕ್ಕೆ ಸಾವಿರಾರು ಜನಕ್ಕೆ ಅವರು ಉಪಕಾರ ಮಾಡೋರು, ಒಳ್ಳೇದು ಮಾಡೋರು. ನಮ್ಮಂಥವ್ರಿಗೆ ಅವ್ರಂಥರಾದ್ರೂ ಇದ್ದಿದ್ರು ಸಾಕಾಗಿತ್ತು ಸರ್. ಅಮ್ಮ, ಪುನೀತ್ ರಾಜ್ಕುಮಾರ್ ಅವರು ಅನೇಕ ವೃದ್ಧಾಶ್ರಮಗಳು ಅನಾಥಾಶ್ರಮಗಳನ್ನ ನಡೆಸ್ತಿದ್ರು ಅನ್ನೋದು ಅವ್ರು ಬದುಕಿದ್ದಾಗ ಎಲ್ಲೂ ಕೂಡ ಹೊರಗಡೆ ಬರಲಿಲ್ಲ. ಅವ್ರು ನಮ್ಮನ್ನ ಬಿಟ್ಟೋದ್ಮೇಲೆ ಗೊತ್ತಾಗ್ತಿರುವಂಥದ್ದು. ಯಾರಿಗೂ ಸರ್, ಅವ್ರು ಯಾರಿಗೂ ಹೇಳ್ಕೊಂಡ್ಲಿ ಈಗೀಗ ಎಲ್ಲ ಗೊತ್ತಾಗ್ತದೆ ಸರ್. ನಮ್ಮಂಥರ ನಮಗೆ ಅವ್ರಂಥರ ಇದ್ರದ್ದು ಅವ್ರು 100,000-1,000 ಜನ ಪುಣ್ಯ ಪಡೋರು ಸರ್. ಜನಗಳು ಗೋಳಾಡ್ತಾ ಇದ್ರು ನೋಡಿರು, ಹೊಟ್ಟೆ ಉರಿತದೆ ಸರ್. ನಮ್ಮ ಕಣ್ಣಾಗ ನೀರು ಅನ್ಕ ಅಷ್ಟು ದುಃಖ. ಇಡೀ ಕರ್ನಾಟಕದ ಜನತೆ ಅವ್ರ ಮನೆ ಮಗನ್ನೇ ಕಳ್ಕೊಂಡಂಗೆ ಫೀಲ್ ಮಾಡ್ತಿದ್ದೆ. ಇನ್ನೂ ಒಂದಷ್ಟು ವರ್ಷಗಳ ಕಾಲ ಪುನೀತ್ ಅವ್ರು ಇರಬೇಕಿತ್ತು ಅಂತೇಳಿ ಹೇಳ್ತಿದ್ರು. ಸರ್ ಇರ್ಬೇಕಾಯ್ತು ಅವರು. ನಮ್ಮಂಥವ್ರು ಇರ್ಬಾರ್ದು. ವಯಸ್ಸಾದವರು ಕೈಲಾಗ್ದವರು ಎಷ್ಟು ಕಷ್ಟಪಡ್ತಾರೆ ಅವಂಥವ್ರೆಲ್ಲ ಹೋಗಿ ಅವ್ರಂಥವ್ರು ಇದನ್ನು ಪುಣ್ಯ ಬರೋ ಸರ್. ಎಷ್ಟು ಜನ ಉಸಿರು ಅಂತಾರೆ ಸರ್ ಇವತ್ತು. ಅವರಿಂದ ಅವ್ರನ್ನ ಕಳ್ಕೊಂಬಿಟ್ಟು ಅಂತ ನೋಡ್ತಿದ್ರು ಕಣ್ಣಲ್ಲಿ ಇರ್ಬೋದು ಸರ್. ಯಾರೇ ಆಗಲಿ ನಿಮ್ಗೆ ಎಷ್ಟು ಇಷ್ಟ ನಮ್ಮ ಪುನೀತ್ ರಾಜ್ಕುಮಾರ್ ಅಂದರೆ? ತುಂಬ ಇಷ್ಟ ಸರ್.
ರಾಜಕುಮಾರ್ ಗಿನ ಪುನೀತ್ ರಾಜಕುಮಾರ್ ಬಾರಿ ಇಷ್ಟ ನಮಗೆ ಮತ್ತೊಬ್ಬರು ಅಭಿಮಾನಿ ಇದ್ದಾರೆ ಮೇಡಂ ತಾವು ಎಲ್ಲಿಂದ ಬಂದಿರೋದು ನಾನು ಅಶ್ವಿನಗರದಿಂದ ಬಂದಿರೋದು ಮಿಸ್ ಅಲ್ಲ ಸರ್ ನಾನು ಹೋಗ್ಬಿಡ್ಬೇಕು ಅಂತ ಅನಿಸ್ತಿದೆ ಸರ್ ಸೇಮ್ ನಂದು 75 1975 1975 ಅವರಿದ್ದು ನಾನು ಹೋಗಿದ್ದೆ ಚೆನ್ನಾಗಿರ್ತಿತ್ತು ಅವ್ರು ಹೋಗಿ ತಡ್ಕೊಳಕ್ಕೆ ಆಗ್ತಾನೆ ಇಲ್ಲ ಅವತ್ತಿಂದ ಇವತ್ತಿನ ತನಕ ನಂಗೆ ಊಟ ನೀರು ತಿನ್ನೋಕ್ಕಾಗ್ತಿಲ್ಲ ಇಲ್ಲಿ ಬಿಡ್ತಿರ್ಲಿಲ್ಲ ಜನ ಅಂತ ಹೇಳ್ಬಿಟ್ರು ಇವತ್ತು ಹೆಂಗೂ ಹಬ್ಬ ಬಿಡ್ತಾರಂತ ಇವತ್ತು ಬಂದೆ ಸರ್ ನೋಡ್ಕೂ ಆಗಿಲ್ಲ ಇನ್ನೂ ಆ ಶಾಕಿಂದ ನಂಗೆ ಆಚೆ ಬರೋಕ್ಕಾಗ್ತಿಲ್ಲ ಸರ್ ಅವ್ರು ವಾಪಸ್ ಬಂದ್ಬಿಟ್ಟೆ ಅಂತ ಒಂದೇ ಒಂದು ನನಗೆ ಆಸೆ ಸರ್ ನನ್ನ ಪ್ರಾಣ ಹೋಗಿ ಅವ್ರು ವಾಪಸ್ ಬಂದ್ಬಿಟ್ಟೆ ಕನಸಾಗ್ಬಿಟ್ರೆ ಸಾಕು ಅಂತ ಒಂದು ಆಸೆ ಸರ್ ನನಗೆ ಐ ಲವ್ ಹಿಮ್ ಸೋ ಮಚ್ ಐ ಲವ್ ಹಿಮ್ ಸೋ ಮಚ್ ಅವ್ರು ನಾನು ಅವ್ರ ಫ್ಯಾನ್ ಅಲ್ಲ ಸರ್ ನಾನು ಅವ್ರ ಡಿವೋಟಿ ಅವ್ರು ನನ್ನ ದೇವರು ಸರ್ ಅಷ್ಟೇ ನಂಗೆ ಕೇಳೋಕ್ಕಾಗೋದು ಥ್ಯಾಂಕ್ ಯು ಸರ್ ನಾಗೇಂದ್ರ ಬಾಬು ಇದಿಷ್ಟು ಅಭಿಮಾನಿಗಳು ಹೇಳ್ತಿರುವಂಥ ಮತ್ತು ನಟ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿದ್ದಾರೆ ನಮ್ಮಿಂದ ದೂರ ಹೋಗಿದ್ದಾರೆ ಅಂದರೆ ನಾವು ಇವತ್ತಿಗೂ ಕೂಡ ನಂಬಲಿಕ್ಕೆ ಸಾಧ್ಯ ಆಗ್ತಿಲ್ಲ ಎಷ್ಟೋ ಸಮಾಜಮುಖಿ ಕೆಲಸವನ್ನು ನಟ ಪುನೀತ್ ರಾಜ್ಕುಮಾರ್ ಮಾಡ್ತಿದ್ರು ಕೇವಲ ಒಬ್ಬ ಸಿನಿಮಾ ನಟನಾಗಿ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸ್ಕೊಂಡವರಂತಲ್ಲ ಪುನೀತ್ ರಾಜ್ಕುಮಾರ್ ನಟನಾಗಿ ಜೊತೆಗೆ ಸಾಮಾಜಿಕ ಕಳಕಳಿ ಇತ್ತು ಸಮಾಜಮುಖಿ ಕಾರ್ಯಗಳನ್ನು ನಟ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಿದ್ರು ಇನ್ನಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಇರ್ಬೋದಿತ್ತು ಅಂತೇಳಿ ಅಭಿಮಾನಿಗಳು ಕೂಡ ಕಣ್ಣೀರಾಗ್ತಿರುವಂಥದ್ದು ಜೊತೆಗೆ ಇವತ್ತು ನಟ ಪುನೀತ್ ರಾಜ್ಕುಮಾರ್ ಅವರು ಆಗಲಿ 7 ದಿನಗಳಾದರೂ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಿರುವಂಥದ್ದು ಜೊತೆಗೆ ಕಂಠೀರವ ಸ್ಟುಡಿಯೋದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರನ್ನು ಸಮಾಧಿಗೆ ಕೈಮುಗಿಯೋದಾಗಿರ್ಬೋದು ಪೂಜೆಯನ್ನು ಮಾಡೋದಾಗಿರ್ಬೋದು ಜೊತೆಗೆ ತಮ್ಮ ಕುಟುಂಬದ ಸದಸ್ಯನನ್ನೇ ಕಳ್ಕೊಂಡಿದ್ದೀವಿ ಅಂತ ಕಣ್ಣೀರನ್ನು ಅಭಿಮಾನಿಗಳು ಹಾಕ್ತಿರುವಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಶಿವಕುಮಾರ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ